ಮತ್ತು ಮದುವೆಗಳಿಗೆ ಅವಕಾಶವನ್ನು ಕೊಡ್ತಾರೆ ಆದರೆ ಶಾಲೆಗಳನ್ನು ಮಾತ್ರ ತೆರೀಲಿಕ್ಕೆ ಏನು ಕಾರಣ ಯಾಕೆ ತೆರೀತಾ ಇಲ್ಲ ಯಾಕೆ ನೀವು ಆ ತೀರ್ಮಾನ ತೆಗೆದುಕೊಳ್ತಾ ಇಲ್ಲ ಅನ್ನೋದಕ್ಕೆ ಯಾವುದೇ ವೈಜ್ಞಾನಿಕವನ್ನ ಕಾರಣವನ್ನು ಕೊಡದೆ ಶಾಲೆಗಳ ಮುಚ್ಚುವಿಕೆಯನ್ನ ಮತ್ತೆ ಮುಂದುವರಿಸಿದ್ದಾರೆ ಇದು ಈ ಎಲ್ಲ ಸಂಘಟನೆಗಳ ಪರವಾಗಿ ಸಂಘಟಿತ ಹೋರಾಟದ ಪರವಾಗಿ ಇದನ್ನು ನಾನು ಖಂಡಿಸುತ್ತೇನೆ ಬಹಳ ಖಂಡನೀಯ ಇದು ಈ ಸರ್ಕಾರದ ನಿರ್ಧಾರ ಅತ್ಯಂತ ಮಕ್ಕಳ ವಿರೋಧಿ ಮತ್ತು ಬಡಜನರ ವಿರೋಧಿ ನಿರ್ಧಾರ ಆಗಿದೆ ಸರ್ಕಾರ ಕೂಡಲೇ ತನ್ನ ನಿರ್ಧಾರವನ್ನ ಬದಲಾಯಿಸಬೇಕು ಯಾಕೆ ನಾವು ಶಾಲೆಗಳನ್ನ ತೆರೀರಿ ಅಂತ ಒತ್ತಾಯ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ಸರ್ಕಾರಕ್ಕೆ ಕಳೆದ ಅಕ್ಟೋಬರ್ ತಿಂಗಳಿಂದ ಅದೆಷ್ಟು ಮನವಿ ಪತ್ರಗಳನ್ನ ಕೊಟ್ಟಿದ್ದೇವೆ ಎಷ್ಟು ಸಾರಿ ಅವರನ್ನ ಖುದ್ದಾಗಿ ಭೇಟಿ ಮಾಡಿದ್ದೇವೆ ಅಂತಕ್ಕಂಥದ್ದು ಖಂಡಿತ ಸಾಕಷ್ಟು ಬಾರಿ ಮಾಡಿದ್ದೇವೆ ನಾವು ಹೇಳ್ತಿದ್ದೇವೆ ಸರ್ಕಾರಿ ಶಾಲೆಗಳು ಅಥವಾ ಅನುದಾನಿತ ಶಾಲೆಗಳು ಕನ್ನಡ ಶಾಲೆಗಳು ಏನಿದ್ದಾವೆ ಅವು ಕೇವಲ ಕಲಿಕಾ ಕೇಂದ್ರಗಳು ಮಾತ್ರ ಅಲ್ಲ ವಿಶೇಷವಾಗಿ ಗ್ರಾಮೀಣ ಪ್ರದೇಶದಲ್ಲಿ ಶಾಲೆ ಎರಡನೆಯ ಮನೆ ಮಕ್ಕಳಿಗೆ ಎರಡನೆಯ ಮನೆ ಜೊತೆಗೆ ಆ ಮಕ್ಕಳಿಗೆ ಅಲ್ಲಿ ಬಿಸಿ ಹಾಲು ಸಿಗುತ್ತೆ ಬಿಸಿ ಊಟ ಸಿಗುತ್ತೆ ರೋಗ ನಿರೋಧಕ ಮಾತ್ರೆಗಳು ಸಿಗ್ತವೆ ಬಹುಶಃ ಇವೆಲ್ಲವೂ ಮಕ್ಕಳಿಗೆ ಸಿಗದೇ ಇದ್ರೆ ಮಕ್ಕಳು ಕೋವಿಡ್ ನಿಂದ ಸಾಯೋದಕ್ಕಿಂತಲೂ ಹೆಚ್ಚಾಗಿ ಅಪೌಷ್ಟಿಕತೆಯಿಂದ ಸಾಯ್ತಕ್ಕಂತ ಅಪಾಯಗಳನ್ನ ಬಹುತೇಕ ಎಲ್ಲಾ ಸಂಶೋಧನೆಗಳು ಹೇಳಿದ್ದಾವೆ ವಿಶೇಷವಾಗಿ ತಜ್ಞರು ಏನು ವರದಿಯನ್ನ ಮಂಡಿಸಿದ್ದಾರೆ ತಜ್ಞರು ಏನು ವರದಿಯನ್ನ ಸರ್ಕಾರಕ್ಕೆ ಸಲ್ಲಿಸಿದ್ದಾರೆ ಆ ವರದಿಯಲ್ಲಿ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಶಾಲೆಗಳನ್ನ ತೆಗೆದೇ ಇದ್ರೆ ಅದರಿಂದ ಆಗ್ತಕ್ಕಂತ ಅನಾಹುತಗಳು ಏನು ಅಂತಕ್ಕಂತ ಅಂಶವನ್ನ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಅದರಲ್ಲಿ ನಾನು ಒಂದನ್ನ ಓದೋದಾದ್ರೆ ಎರಡನ್ನ ಮಾತ್ರ ನಿಮ್ಮ ಗಮನಕ್ಕೆ ತರೀತೇನೆ ಯಾವುದು ಕೂಡ ನಾನು ಹೇಳ್ತಾ ಇರೋದಲ್ಲ ತಜ್ಞರ ಸಮಿತಿ ಹೇಳಿರೋದು ಹೈಕೋರ್ಟ್ ತಜ್ಞರ ಸಮಿತಿ ಏನ್ ಹೇಳಿದೆ ಅಂತ ಮಕ್ಕಳ ಕಲಿಕೆ ದೈಹಿಕ ಆರೋಗ್ಯ ಮಾನಸಿಕ ಆರೋಗ್ಯ ಮತ್ತು ಪೌಷ್ಟಿಕಾಂಶವನ್ನು ಉತ್ತಮಗೊಳಿಸಲು ಶಾಲೆಗಳನ್ನು ದೈಹಿಕವಾಗಿ ತೆರೆಯಲು ಶಿಫಾರಸು ಮಾಡುತ್ತೇವೆ ಇದು ಕೋವಿಡ್ ಕಮಿಟಿ ಹೇಳಿರ್ತಕ್ಕಂಥ ಶಾಲೆ ಪುನರಾರಂಭದಲ್ಲಿ ಯಾವುದೇ ರೀತಿಯ ವಿಳಂಬ ಅಪೌಷ್ಟಿಕತೆ ಬಾಲಕಾರ್ಮಿಕ ಪದ್ಧತಿ ಬಾಲ್ಯ ವಿವಾಹ ಮಕ್ಕಳ ಕಳ್ಳಸಾಗಣೆ ಭಿಕ್ಷಾಟನೆ ಇತ್ಯಾದಿಗಳಿಗೆ ತಳ್ಳಬಹುದು ಮತ್ತು ಮಕ್ಕಳ ಪರಿಸ್ಥಿತಿಯನ್ನ ಮತ್ತಷ್ಟು ಹದಗೆಡಿಸುತ್ತದೆ ಎಂಬುದನ್ನ ವರದಿ ಬಹಳ ಸ್ಪಷ್ಟವಾಗಿ ಹೇಳಿದೆ ವರದಿ ಬಹಳ ಮುಖ್ಯವಾಗಿ ಹೇಳಿರ್ತಕ್ಕಂಥದ್ದು ಶಾಲೆಗಳು ಯಾವತ್ತೂ ಕೂಡ ಪ್ರಪಂಚದಲ್ಲಿ ದೊಡ್ಡ ಪ್ರಸರಣ ಕೇಂದ್ರಗಳಲ್ಲ ಅಂತಕ್ಕಂಥದ್ದನ್ನ ಎಲ್ಲಾ ಸಂಶೋಧನೆಗಳು ಭಾರತದ ಸಂಶೋಧನೆ ಮಾತ್ರ ಅಲ್ಲ ಪ್ರಪಂಚದಲ್ಲಿ ನಡೀತಾ ಇರ್ತಕ್ಕಂಥ ಎಲ್ಲಾ ಸಂಶೋಧನೆಗಳು ಬಹಳ ಸ್ಪಷ್ಟವಾಗಿ ಜೋರಾಗಿ ಹೇಳಿದ್ದಾರೆ ಉದಾಹರಣೆಗೆ ನೀವು ಲ್ಯಾನ್ಸೆಟ್ ಅಂತಕ್ಕಂಥದ್ದು ಒಂದು ಅತ್ಯಂತ ಹಳೆಯ ವೈದ್ಯಕೀಯ ಜರ್ನಲ್ ಅವರು ಭಾರತದಲ್ಲಿ ಒಂದು ಕಮಿಷನ್ ಅನ್ನ ಅಪಾಯಿಂಟ್ ಮಾಡಿದ್ರು ಆ ಕಮಿಷನ್ ಇತ್ತೀಚೆಗೆ ಹೋದ ತಿಂಗಳು ಜೂನ್ ಅಲ್ಲಿ ಒಂದು ವರದಿಯನ್ನ ಕೊಟ್ಟಿದೆ ಆ ವರದಿಯಲ್ಲಿ ಎಷ್ಟು ಸ್ಪಷ್ಟವಾಗಿ ಹೇಳುತ್ತೆ ಆ ಒಂದು ಕಮಿಷನ್ ಆಳವಾಗಿ ಅಧ್ಯಯನ ಮಾಡಿದ್ಮೇಲೆ ಎಷ್ಟು ಸ್ಪಷ್ಟವಾಗಿ ಹೇಳುತ್ತೆ ಅಂದ್ರೆ ನಾನು ತಮ್ಮ ಗಮನಕ್ಕೆ ಕೋಟ್ ಮಾಡ್ತೇನೆ ಐ ಕೋಟ್ There appears to be no substantial evidences to suggest that children would be more affected or would have greater illness severity due to COVID-19 infection in the anticipated third wave. ಇದು ಸ್ಪಷ್ಟವಾಗಿ ಒಂದು ಕಮಿಷನ್ ಹೇಳಿರ್ತಕ್ಕಂಥದ್ದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೇಶದ ಎಲ್ಲಾ ಖ್ಯಾತ ಮಕ್ಕಳ ತಜ್ಞರನ್ನ ಒಗ್ಗೂಡಿಸಿ ಒಂದು ಸಂಶೋಧನೆಯನ್ನ ಮಾಡಿ ಹೇಳಿದ ಮಾತು ಇದು ಇದನ್ನೇ ನಮ್ಮ ಕೋವಿಡ್ ಟೆಕ್ನಿಕಲ್ ಕಮಿಟಿ ಕೂಡ ಅದು ಅದೇ ಭಾಷೆಯಲ್ಲಿ ಅವ್ರು ಹೇಳಿದ್ದಾರೆ ನೀವೇನಾದ್ರೂ ಶಾಲೆಗಳನ್ನ ತೆಗೆದೇ ಇದ್ರೆ ಮಕ್ಕಳ ಪರಿಸ್ಥಿತಿ ಏನಾಗಬಹುದು ಅಂತ ಅದ್ರ ಜೊತೆಗೆ ನಾವು ಹೇಳ್ತಾ ಇರ್ತಕ್ಕಂಥದ್ದು ಕರ್ನಾಟಕದಲ್ಲಿ ಸುಮಾರು 25,000 ಶಾಲೆಗಳಲ್ಲಿ ಮಕ್ಕಳ ಸಂಖ್ಯೆ 1 to 25 ಅದರ ಅರ್ಥ ಏನು ಒಂದಿರ್ಬೋದು ಎರಡಿರ್ಬೋದು ಗರಿಷ್ಠ 24 ಇದೇ ಸಮಿತಿ ಇನ್ನೊಂದು ಅಂಶವನ್ನ ಏನ್ ಹೇಳಿದೆ ಅಂದ್ರೆ ಬಹುಶಃ ಶಾಲೆಗಿಂತಲೂ ಕೂಡ ಉತ್ತಮವಾದಂತಹ ವಾತಾವರಣ ಗಾಳಿ ಬೆಳಕು ಬಾಲ್ಯ ಮಕ್ಕಳ ಪೌಷ್ಟಿಕತೆ ಬೇರೊಂದಿರ್ಲಿಕ್ಕೆ ಸಾಧ್ಯ ಇಲ್ಲ ಸೊ ಇಷ್ಟು ದೊಡ್ಡ ಮಟ್ಟದಲ್ಲಿ 25,000 ಶಾಲೆಗಳಲ್ಲಿ ಮಕ್ಕಳ ಸಂಖ್ಯೆ ಕೇವಲ 25 ಒಳಗಡೆ ಇದೆ ಅಂತ ಹೇಳಿದ್ರೆ ಮದುವೆಗೆ 100 ನಾವು ಅನುಮತಿ ಕೊಡೋರು ಮಾಲ್ಗೆ ಲಕ್ಷಾಂತರ ಜನಕ್ಕೆ ಅನುಮತಿ ಕೊಡೋರು ಖಂಡಿತ ಈ ಸರ್ಕಾರಕ್ಕೆ ನಾಚಿಕೆ ಆಗ್ಬೇಕು ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಈ ಸರ್ಕಾರ ಆಂಟಿ ಪೋರ್ ಅದು ಗ್ರಾಮೀಣ ಪ್ರದೇಶ ಇರ್ಬೋದು ನಗರ ಪ್ರದೇಶದಲ್ಲಿ ಇರ್ತಕ್ಕಂತಹ ಬಡವರು ಇರ್ಬೋದು ಅವರ ಯಾರ ಬಗ್ಗೆ ಕೂಡ ಈ ಕಾಳಜಿ ಇಲ್ಲ ಅಂತಕ್ಕಂಥದ್ದನ್ನ ಸ್ಪಷ್ಟವಾಗಿ ಈ ತೀರ್ಮಾನ ಅದು ಬಹಳ ಸ್ಪಷ್ಟವಾಗಿ ಕಮ್ಯುನಿಕೇಟ್ ಮಾಡುತ್ತೆ ಅಂದ್ರೆ ಮಕ್ಕಳು ಏನಿವತ್ತು ಬಳಲ್ತಾ ಇದ್ದಾರೆ ಅವ್ರದ್ದೇ ವರದಿಗಳು ಉದಾಹರಣೆಗೆ ನೀವು ನೀತಿ ಆಯೋಗದ